ಅಂದ್ರೆ ಇವತ್ತ್ ನಮ್ಮ ಹುಡುಗಿ ಜೀವನದರ್ಶಲಿ ಗೊತ್ತಿದ್ದಿಲ್ಲ ಗೊತ್ತಿದ್ಲ್ ನನಗೆ ನನಗ ಹಿಂಗೆಲ್ಲಾ ಹೇಳತ್ತೆ ನನ್ ತಪ್ಪು ತಿಳಕ್ ಹೋಗ್ಬಿಡ ದೋಸ್ತ ಏನ್ ಬಿಡ್ಲೇ ರಿಣಾಕಾರ ಮಾಟ ಮರಡಿ ಸತಿಗೆ ಸಸತಿ ಮಾಡಿಸ್ಬಿಟ್ರಪ್ಪ ಏನ್ ನನ್ನ ಮಗಳು ಧರ್ಮಸ್ಥಳಕ್ಕ ಹೋಗಿ ನಿನ್ನೆ ಬಂದತ್ ನೋಡ್ಲಿ ಬಂದ್ಬಿಟ್ಲೆ ನಿಮ್ಮ ಮನಿ ಕಡೆನೇ ಬಂದಿದ್ಲ ಅಂತ ಹೇಳಿದ್ಲು ಎಂತೆಂತ ಏತಿ ಎಂತೆ ಅನಾಹುತಗಳಾಗದ ತಪಸ ಆಗುತ್ತ ನಾನು ಏನ್ ತಿಂತದ್ದು ದೇವರಿಗೆ ಹೋಗಿ ಪೂಜೆ ಮಾಡಿಸಿ ಏನೇನ ಮಾಡಿ ಕಡಿಗೇ ನನ್ ಮಗ್ ಉಳ್ದತಿಪ ಗೊತ್ತಾತ್ ಗೊತ್ತಾ ನನ್ಗೆಲ್ಲಾ ಗೊತ್ತಾತ್ ಮಗ ಹೇಳಿದ್ನ ಖರೀನಾ ನನಗೂ ಭಾಳ ಆಕಿ ಬಿಡ್ತು ಅಂತ ಹೆಂಗದಾಳಂತಿನ ಗೊತ್ತಲ್ಲ ಅವಾಗಾದ್ರೂ ನಾನು ಹೇಳ್ತಿದ್ದಿಲ್ಲ ನಾನು ಏನ್ ಹ್ಯಾಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತೇಳಿ ಈ ಹೊಟ್ಟು ಗುಣ ಹೋಗಂಗಿಲ್ಲ ಹೋಗಂಗಿಲ್ಲವೇ ಹುಟ್ಟು ಗುಣ ಸುಟ್ರು ಹೋಗಂಗಿಲ್ಲ ಏನೂ ಮಾಡೋಕ್ಕಾಗಂಗಿಲ್ಲ ಹಂಗಿಲ್ಲ ಆದ್ರೆ ನೀ ತಲೆ ಕಡಿಸ್ಕೊಡ ಏನ ನಾನು ದುಡಿದಿಲ್ಲ ಅಂತ ನಂಗೆ ಮರ್ಯಾದಿನ ಕೊಡ್ತಿದ್ದಿಲ್ಲ ಈಗ ಹಂಗಲ್ಲ ಈಗ ರೊಕ್ಕ ಇಡ್ಕೊಂಡೆ ನೀನು ಈಡೇ ರೊಕ್ಕ ಐತಿ ಈಗ ದುಬೈಗೆ ಹೋಗಿ ದುಡ್ಕೊಂಬಂದೇನೆ ಈಗ ಏನ ನನ್ನ ಮನಿನ ಮೊದಲು ರಿಪೇರಿ ಮಾಡಿಸ್ತೇನೆ ಚಂದಿಗೆ ಮೊದ್ಲು ಇವ್ರಿಬ್ರಿಗೆ ಇರಾಕೊಂದು ಚಂದನ ಪಾಣಿ ಮಾಡಿಸ್ತೇನೆ

ಏನು ಯವ್ವಾ ಕಟ್ಟಿಗೆ ಹಿಡ್ಕೊಂಡು ನಿಂತಿದ್ದೆ ಏನು ಅದಿ ನೀ ಬಂದೋರು ಹೋದ್ರ ಮುಂದೆ ಮರ್ಯಾದಿ ತಿಗ್ಯಾಕ ಆಂ ಥೋ ಬಿಡಬೇ ನೀ ಹಿಂಗೆ ಮಾಡಿ ಬರ್ತೀರ ಬಂದಿರೋ ಬೀಗ್ರವರು ಇದ್ರ ಮ್ಯಾಲ ಈಗ ನನ್ನ ದೋಸ್ತು ನೀನು ಹಿಂಗೆ ಕಟ್ಟಿಗೆ ತಗೊಂಡ್ ಯಾರು ಯಾರಿಲ್ಲ ಅಂದ್ರೆ ಹೊಡೆದ ಬಿಟ್ಟಿ ಕುಡಿಗೆ ಹಂಗಂದ್ರೆ ನಿನಗೆ ಅಷ್ಟು ಗೊತ್ತಿಲ್ಲ ಮ್ಯಾಮ್ ಮಕ ನಿನಗೆ ಆಲ್ ವಯಸ್ನ್ಯಾಗ ನಿನ್ನ ಇದ್ರಿಗೆ ಆಡಿ ಬಿಡ್ದೇವೆ ನಾವು ಆಗಲೇ ಮಕ ಮರ್ತ ಬಿಟ್ಟೀನು ಆ ಬಂದಿರ ಬೀಗರ ಮುಂದೆ ನನ್ನ ಮರ್ಯಾದಿ ತೆಗೆಯಾಕತ್ತೀಯ ಹಾಲು ಕಟ್ಟಿ ಮಾಡ್ಯಾ ಹೊಣೆದಿಲ್ಲಲ್ಲ ಇಲ್ಲ ಹೊಣೆದಿಲ್ಲ ಸುಳಿ ಸುಳಿ ಹೇಳಾಕತ್ತಾರ ಅವ್ರ ಮಾತು ಕೇಳ್ಕೊಂಡು ನನ್ನ ಮ್ಯಾಗ ಹಿಂಗೆ

ಮೊದಲ ಏನಾಗ್ಬಿಟ್ಟೈತ್ರಿ ಜಗಳ ಮಾಡಿ ಮನೆ ಬಿಟ್ಟು ಮನೆ ಬಿಟ್ಟಿದ್ರಿ ಎಲ್ಲಿ ಇದ್ದಿಲ್ಲಲ್ರಿ ಹಾಗಾಗಿ ಇನ್ನೆಲ್ಲ ಪರ್ವರಾಗದಾರ ಹೋಗಿದ್ದಿಲ್ಲ ಇಲ್ಲಿ ಏನಾಗ್ಬಿಟೈತೆ ಅಂದ್ರಿ ಮಮ್ಮಗಳ ಇದೂರ ಕೊಟ್ಟು ಬಿಡ್ಲೇ ಇಲ್ಲೊಂದ್ ಮನಿ ಐತೆ ಅನ್ನೋದು ಆಗಿಬಿಟ್ಟ ತೋರ್ತಲ್ಲ ಅದ್ರ ಏನೋ ಒಂದ್ ಮನೆಯಾ ಇನ್ನೊಂದ್ ಮನೆಯ ಮನಿ ಬಿಟ್ಟು ಹೋಗೋದೈತಿ ಹಸಿದ ಅಲ್ಲಿ ಇರೋದೈತಿ ನನ್ನ ಮಮ್ಮಗಳ ಮನೆ ಇದೆ ಅಂತ ಹೇಳಿ ಮನೆ ಸಲ ಒಂದು ವಾರ ದಿನ ಹಿಡಿಸಿ ಬಂದಾರ್ರಿ ಬಂದಾರೀ ಓ ಈಗ ಒಂದ್ ಕಡತಲ್ ಆಗತಿದ್ ಇರಲಿ ಇರ್ಲಿ ನನ್ನ ಹೆಂಡತಿಗೆ ತಲೆ ಇಡ್ಸಕ್ಕೆ ಇವರ ಸೈ ನಾ ಇನ್ನು ಬರ್ತೇನೆ ದೋಸ್ತ ಸೀದಾ ಊರ್ಲಿಂತ್ರ ಬಂದವ ಏ ಅಲ್ಲಿ ಒಂಚೂರು ಮಾತಾಡಿ ಇಲ್ಲೇ ಬಂದನ್ ಸೀದಾ ಅದಕ್ಕೆ ಆಮ್ಯಾಗ ಮಾನ್ಸನ್ನ ಬಸ್ಸು ನಾ ಕರ್ಕೊಂಡು ಹೋಗ್ಕೇನಪ್ಪ ಏನು ನನ್ನ ಮಕ್ಳು ನನ್ನ ಮನ್ಯಾಗ ಇರ್ಲೇ ಏನು ಈಕೆ ನಾನು ಸುಸಿ ಅಲ್ವಾ ನನ್ನ ಮಗಳಿದ್ದಂಗೆ ಅಂತ ತಿಳ್ಕೊಂಡ್ಬಿಡ್ದು ನೀನು ತೆಲಿ ಇಡ್ಸ್ಕೊಬೇಡ ಏನೂ ತೊಂದರೆ ಆಗೋದಿಲ್ಲ ಹೋಗ್ರಿ ಬಸ್ ಮಾಂಸಾ ನೀನು ಅರ್ಬಿ ಇಟ್ಕೋರ್ವಾ ಬಸ್ಸು ನೀನು ಇಟ್ಕೋ ಹೋಗಿ ಪಾ ಬರ್ತೀನಿ ಅತ್ತಿ ಮಾವ ಹೋಗ್ಲಾ ರೀ ಹ್ಞೂನ್ರಿ ಅಣ್ಣ ಹೋಗಿ ಬರ್ರಿ ಅಲ್ಲ ಬಸ್ಸು ಅದು ನಿನ್ನ ಮನಿಪ ನೀನು ಯಾವಾಗ ಬೇಕಾದ್ರು ಇಲ್ಲಿ ಬರ್ಬೋದು ಅಲ್ಲಿ ಹೋಗ್ಬೋದು ಕೇಳೋ ಅವಶ್ಯಕತೆನೇ ಇಲ್ಲಪ್ಪ ನಮಗರ ಗಂಡ ಮಕ್ಳು ಯಾರದಾರ ನೀನ ಗಂಡ ಮಗ ನೀನೇ ಆಳ ಏನು ನನಗೆ ಕರೆನ ಮನ್ನಿ ನನ್ನ ಮಗಳ ಮ್ಯಾಗ ನೀ ಇಟ್ಟಿರೋ ಪ್ರೀತಿ ನೋಡಿ ಕರೆನಾಗ ನಾವು ಹುಡುಕಿದ್ರು ಇಂಥ ಚಲೋ ಹುಡುಗನ್ ಹುಡುಕ್ತಿದ್ವಿ ಇಲ್ಲ ನಂಗೆ ಆಗಿಬಿಟ್ಟೆ ಹೌದ್ಲಿ ದೋಸ್ತ ಏನಂದ್ರೆ ಬಂಗಾರದಂಥ ಹುಡುಗ ಕರೆನ ನಿನ್ನ ಗುಣ ಐತೆ ಅಂತೇಳಿ ಬಾಳೆ ಬಚ್ಚಪ್ಪ ನಮ್ಮದು ಕರೆನ ರೇಣಕರ್ ಹೊಟ್ಟೆಗೆ ಹುಟ್ಟಬಾರ್ದು ಬಿಡಿ ಇವ ಅಂತ ಮಗ ಇವ ಮತ್ತೆ ಸುಳ್ಳ ಹಾಕೋಬೇಕು ಅಂತ ಕಷ್ಟದ ಪರಿಸ್ಥಿತಿ ನನ್ನ ಮಗಳ ಮೈಯಾಗ ಒಂದು ಆತ್ಮ ಸೇರ್ಕೊಂಡು ಒದ್ದೆ ಆಡಿ ಎಂತೆಂತ ಕುದಿ ಬಂದ್ರು ಅಂತ ಅಂಥ ಟೈಮ್ನ ನನ್ನ ಮಗಳನ್ನ ಬಿಟ್ಟಿಲ್ಲಪ್ಪ ಅಲ್ಲ ನಾ ಬಿಟ್ಟು ಈಗ ನಾನು ಹೆಂಥ ಬಜಾರ್ ಇದ್ರೆ ನಾ ಬಿಟ್ಟು ಹಾಕಿನ ಕಟ್ಕೊಂಡು ಹೇಳ್ತಿ ಕಡಿತಾನ ಅಂತೇಳಿ ಹೆಂಗೆ ಜೊತೆಗೆ ಬಾಳೆ ಮಾಡ್ಕೊಂಡು ಹೋದೆ ನೋಡಿ ಇಷ್ಟು ವರ್ಷ ಈಗೂ ಬಂದೇನಿಲ್ಲ ನಿಲ್ ಹೊಳ್ಳೆ ಹಂಗೆ ಮತ್ತೆ ನನ್ನ ಶಿಕ್ಷಣ ನನ್ನ ಮಗ್ಗ ಏನು ಇಷ್ಟು ಚಲೋ ಹುಡುಗಿ ನಾವು ಹೆಂಗೆ ಕೈ ಬಿಡ್ತನ್ಲೇ ಏನೋ ಒಂಚೂರು ಕಷ್ಟ ಹೇಳಿ ಅದು ತಿಳಿಲಾರ್ದ ಆಗ್ತಾ ಇರೋದಕ್ಕೆ ಹಂಗೆ ಮತ್ತೆ ಅವರು ದನಿ ಎಲ್ಲೋ ಭಾಳ ಆಪ್ತವಾಗಿ ಕೇಳ್ದಂಗೈತಿ

ಸುಳ್ಳು ಹೇಳಿದ್ರು ನಂಬತಿ ಕರೆ ಹೇಳಿದ್ರು ನಂಬತಿ ಹೋಳಿಗೆ ಮಾಡಿ ಸರ್ತಿ ಕೊಂಡು ನೀನ್ ನೆನಪತ್ತಿದ್ದ ನೋಡ್ಪಾ ನಮಗೆ ಅಯ್ಯೋ ಯಕ್ಕ ನೀನು ಸುಳ್ಳು ಹೇಳಿದ್ರು ನಂಬ್ತಿ ಕರೆ ಹೇಳಿದ್ರು ನಂಬತಿ ಇಲ್ಲೋಡ ಹಾ ಭೂಣಿ ಬಂತಂದ್ರೆ ನೀನ್ ಹೋಳಿಗೆ ನೆನಪ್ ಮಾಡ್ಕೊಂತಿದ್ ನೀವ ಇವ ನಾ ಕರೆ ಏನು ನಾನ್ ಹೇಂತಿಗೆ ಅಲ್ಲಿ ಬರ್ಬೇಕು ಅವೆಲ್ಲ ಮಾಡಾಕ ಕರೆನ ಹಳ್ಳಾಗಿದ್ದು ಹುಟ್ಟಿ ಬೆಳದ ಅದಕ್ಕೆ ಅದ್ರ ಕಮ್ಮನ್ ಹೋಳಿಗೆ ತಿನ್ನಕ್ ಇಕ್ಕಿದ್ದಿಲ್ಲ ಆ ಇಲ್ಲ ಬೆಲ್ಲ ಹುಯ್ ಅಂತ ಹಾಕುದು ಆ ಗಂಟ್ 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 ಇಟ್ಟು ಹೋಳಿಗೆ ಮಾಡುದು ಕರೆನ ನೀನ್ ಹೋಳಿಗೆ ತಿನ್ನಕಂತ ಹೇಳಿ ನಿಮ್ ಬರ್ತಿದ್ದಿಲ್ಲ ನಾ ಹಬ್ಬ ಬಣ್ಮ್ಯಾಗ ಆ ಕಟ್ಟಿನ ಸಾರು ಆ ಹೋಳಿಗೆ ಹಾ

ನಿಮ್ ಗೌಡ್ರು ಯಾರ ಸಲ ನೆನ್ಸಿದ್ರು ನಿಮ್ ಅಣ್ಣ ಹೋಳಿಗೆ ತಿನ್ನಾಕ್ ಅಂತ ಹೇಳಿ ಬರ್ತಿದ್ ನೋಡು ಅಂತ ಹೇಳಿ ನಮ್ಮ ನಿನ್ ದೋಸ್ತ ಅಲ್ಲನ್ರಿ ಅಂತ ನಕಲಿ ಮಾಡ್ತಿದ್ ನಾನು ಒಳ್ಳೆ ಹಾ ಸೋಮಗ ಹೋಳಿಗೆ ಅಂದ್ರೆ ಬಾ ಇಷ್ಟ ಪಾಪ ಈಗ ಅಲ್ಲ ತಾನ ಏನ್ ಮಾಡ್ತಾ ಅದಾನು ಏನು ಎಲ್ಲ ದುಡಿಯಾಕತಾನು ಪಾಪ ಹೊತ್ತು ಉಣ್ತಾನು ತಿಂತಾನು ಇಲ್ಲು ಮನೆಯಲ್ಲಿ ಯಾರು ಮಾಡ್ಬೇಕಣ್ಣ ಏನು ತಿಳಿದ್ ಮನಿ ಮನಿ ಏನ ಅದೇ ಅದಕ್ಕೆ ಪಾಪ ತಾನ ಬಂದ್ ಮಾಡ್ಕೊಂಡು ಉಂಟಾನ ಏನ ಅಂತ ನೆನಸ್ತಿದ್ರ ಅವ್ರ ನೋಡಿದ್ನಿ ಅಕ್ಕ ಅದಕ್ಕ ಅನ್ನೋದು ಮತ್ತೆ ಹೇಳ್ತಾನಂತ ಹೇಳಿ ನಾನು ಹೇಳ್ತಿರೋ ನೆನ್ಸಾಳ ಇಲ್ಲಪ್ಪ ಇಷ್ಟ ಕರೇನ್ ನಾ ಬಂದ್ರ ಅದಕ್ ಹುಮ್ಮಸ್ ಖಾಲಿ ಪೀಲಿ ಗುಳಿಗೆ ಇಟ್ಕೊಂಡು ಕುಂತಾಳ ನನಗೆ ಆರಾಮಿಲ್ಲ ಅಂತ ಹೇಳಿ ಒಂದು ಗುಳಿಗಿನೂ ಸಂಬಂಧಪಟ್ಟಿದ್ದಲ್ಲ ಸಂಬಂಧ ಪಟ್ಟಿದ್ದಲ್ಲ ಯಾವ ಹ ಯಾವ್ಯಾವ ಸಂಧ್ಯಾನ ಸಂಧ್ಯಾನ್ ಹುಡುಕಿ ಇಟ್ಕೊಂಡಾಳ ಇಟ್ಕೊಂಡಳವ್ನ ಅಂದ್ರೆ ಗುಳಿಗಿ ಭಾಳಷ್ಟು ನೋಡಿದ್ರೆ ಭಾಳ ಆರಾಮಿಲ್ಲ ಅಂತ ಕೊತ್ತರ ಸ್ವಲ್ಪ ಇದು ಅಂದ್ರೆ ಸ್ವಲ್ಪ ಆರಾಮಿಲ್ಲ ಅಂತ ಕೊಡ್ಕೊಂಡ್ಕೊತತಿ ಹತ್ತಿ ಕಡೆ ಬಾಯಾಗ ಈಗ ಮತ್ತೆ ಬಾಯಿ ಬಿಟ್ಲ ಹಂಗಲ್ಲ ಹಿಂಗೇಳಿ ಬಂದೇನಾಯ್ತಾಗ ಹ ಖುಷಿ ಆತ್ವಾ ಆಮ್ಯಾಗ ಬರ್ತೇನೆ ಮನಿ ಕಡೆ ನಾನು நீங்க ಬೈತಾಳ ಒಂಚೂರು ಏನೋ ಅಂತಾಳ ಅಂದ್ರೆ ಮಾತ್ರ ಗಂಡನ ಮ್ಯಾಗ ಜೀವಿಲ್ಲ ಅನ್ಕೋಬೇಡ ಏನು ಗಂಡನ ಮ್ಯಾಗೆ ಎಲ್ಲ ಪ್ರತಿ ಒಂದು ಹೆಣ್ಣು ಮಕ್ಳಿಗೂ ಹೆಂತಿಗೂ ಪ್ರೀತಿ ಇದ್ದೇ ಇರ್ತೈತಿ ಏಟಲ್ಲ ಅಷ್ಟು ಕಾಜಿಯರ ಇರ್ತೈತಿ ಹಾಂ ಅತಿಯಾಗಿ ಬೆಟ್ಟದಷ್ಟು ಪ್ರೀತಿ ಮಾಡೋರು ಇದಾರೆ ಹಾಂ ಆದ್ರೆ ನೀ ಜೀವನ ಇಲ್ಲ ಆಕೆ ಖುಷಿನೇ ಆಗಿಲ್ಲ ಅನ್ಕೋಬೇಡ ಒಂದು ಈಟ ಅಕ್ಕಿ ಕುಟ್ಟಗೆ ಹಾಕ್ಕೊತ ಚಂದ ಮಾತಾಡ್ಕೊಂಡು ಕುಂದ್ರ ಹ್ಞೂ ಏನಾದ್ರು ತಂದ್ಕೊಟ್ಟೆ ಒಂದು ಎರಡು ನಿಮಿಷ ಒಂದ್ ಎರಡು ನಿಮಿಷ ಇಷ್ಟು ವರ್ಷ ದೂರ ಇದ್ದೀವಿ ದೀಪ ಮಾತಾಡ ಬೇಕಾರ ಆಕಿ ಪ್ರೀತಿ ಏನಂತ ತಿನ್ನೋಕೆ ಗೊತ್ತಾಗ್ತ ಆಯ್ತು ಅಕ್ಕ ಆಯ್ತಕ್ಕ ನಾನು ಇಷ್ಟೆಲ್ಲ ಯೋಚನೆ ಮಾಡ್ಲಿಲ್ಲ ಬಿಟ್ಟಕ್ಕ ಆಕೆ ಖುಷಿನೇ ಇಲ್ಲ ಮೊದಲು ಬೈತಿದ್ಲಲ್ಲ ಹಂಗೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ನಾ ನಿಜಾಗ್ಲೂ ನನ್ನ ಮುಗಿನ ನಾ ಯೋಚನೆ ಮಾಡಿ ನೀ ಆತಕ್ಕ ಒಂದು ಚೂರಾಕಿ ಕೊಟ್ಟು ಮಾತಾಡ್ಕೊಂಡು ಕುಂ ಕುತೇನೆ ಹೇಳ್ದಂಗ ಆಲಿ ಅಕಿ ಆಕಿಗ ಎಷ್ಟು ಖುಷಿ ಆಗಿತ್ತು ನಾ ತಿಳ್ಕೊಬೋ ಕೊಟ್ಟೆ ಎಕ್ಕ ಅದ್ರಾಗ ಎರಡನೇ ಮಾತಿಲ್ಲ ಏನ ಯಾವಾಗ ಮಲ್ಲೇಶಿ ಮಗಳ ಮದಿ ಮಾಡ್ಕೊತೇನೆ ಫೋನ್ ಹಚ್ಚಿ ಹೇಳಿದ್ನಲ್ಲ ಅವಾಗ ಹ್ಞೂ ಅಂದ್ಬಿಟ್ಟು ಸಣ್ಣಕ್ಕಿದ್ದ ನೋಡಿದ್ ಮತ್ತ ಹುಡ್ಗಿ ನಾನು ಈಗ ನೋಡಿ ಇನ್ನು ಖುಷಿ ಆಯ್ತು ನನಗಡ್ತಾರ ಇಂಥದ ಮತ್ತೆ ಬಯಸ್ಕೊಳ್ಳೋದ್ ನನ್ನ ಕಡೆ ಈಗ ಕರ್ಕೊಂಡು ಹೊಂಟೇನಿ ನನ್ನ ಮಗನ ಸುಸಿನ